ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕಾಣ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಟ್ವೆಂಟಿ ಏತ್ ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಪ್ರವೀಣ್ ಕುಮಾರ್ ಜುಗನ್ನಾಥ್ ವೂ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಪ್ರವೀಣ್ ಕುಮಾರ್ ಜುಗನ್ನಾಥ್ ಅವರು ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಮಾರಿಷಿಯಸ್ನ ಪ್ರಧಾನಿ ಪ್ರವೀಣ್ ಜುಗನ್ನಾಥ್ ಅವರು ಭಾರತಕ್ಕೆ ಆಗಮಿಸಿದರು ಸೊ ಗುಜರಾತ್ನ ಜಾಮ್ನಗರದಲ್ಲಿ ಡಬ್ಲ್ಯೂ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸನ್ ಮತ್ತು ಗಾಂಧಿನಗರದಲ್ಲಿ ಗ್ಲೋಬಲ್ ಆಯುಷ್ ಹೂಡಿಕೆ ಮತ್ತು ನಾವೀನ್ಯತೆ ಶೃಂಗಸಭೆಯ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ ಸೊ ಮಾರಿಷಿಯಸ್ ಪಕ್ಷ ಕ್ಯಾಪಿಟಲ್ ಪೋರ್ಟ್ ಲೂಯಿಸ್ ಕರೆನ್ಸಿ ಮಾರಿಷಿಯನ್ ರುಪಿ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಪ್ರವೀಣ್ ಜುಗನ್ನಾಥ್ WHICH COUNTRY IS THE HOST OF INTERNATIONAL WATER WEEK, WATER CONVENTION 2022? ಟ್ವೆಂಟಿ ಟೂ ಯಾವ ದೇಶವು ಇಂಟರ್ನ್ಯಾಷನಲ್ WATER ವೀಕ್ ವಾಟರ್ ಕನ್ವೆನ್ಷನ್ ಟೂ ಥೌಸಂಡ್ ಟ್ವೆಂಟಿ ಟೂ ಅನ್ನು ಆಯೋಜಿಸುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಿಂಗಾಪುರ್ ಪ್ರಧಾನ ನಿರ್ದೇಶಕರು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಆಫ್ ಇಂಡಿಯಾ ಸಿಂಗಾಪುರ್ ಇಂಟರ್ನ್ಯಾಷನಲ್ ವಾಟರ್ ವೀಕ್ ವಾಟರ್ ಕನ್ವೆನ್ಷನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಾಸ್ತವಿಕವಾಗಿ ಭಾಗವಹಿಸಿದರು ಸೊ ಈ ಅಧಿವೇಶನದ ಎರಡನೇ ಭಾಗದಲ್ಲಿ ಇತರ ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ಪ್ಯಾನಲಿಸ್ಟ್ಗಳು ತಮ್ಮ ಅನುಭವಗಳು ಸವಾಲುಗಳು ಮತ್ತು ಈ ವಲಯದಲ್ಲಿ ಅಳವಡಿಸಿಕೊಂಡಿರುವ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಂಡರು ಆ್ಯಂಡ್ ಪ್ರೆಸಿಡೆಂಟ್ ಹಲೀಮಾ ಯಾಕೂಬ್ ಸೊ ಇಂಟರ್ನ್ಯಾಷನಲ್ ವಾಟರ್ ವೀಕ್ ವಾಟರ್ ಕನ್ವೆನ್ಷನ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನು ಸಿಂಗಾಪುರ್ನಲ್ಲಿ ಆಯೋಜಿಸಲಾಗಿದೆ ವಿಚ್ ಯೂನಿಯನ್ ಮಿನಿಸ್ಟ್ರಿ ಆರ್ಗನೈಸ್ ಬ್ಲಾಕ್ ಲೆವೆಲ್ ಹೆಲ್ತ್ ಮಿಲಾಸ್ ಅಟ್ ಮೋರ್ ದನ್ ಒನ್ ಲ್ಯಾಕ್ ಆಯುಷ್ಮಾನ್ ಭಾರತ್ ಹೆಲ್ತ್ ಸೆಂಟರ್ಸ್ ಯಾವ ಕೇಂದ್ರ ಸಚಿವಾಲಯವು ಒಂದು ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಭಾರತ್ ಆರೋಗ್ಯ ಕೇಂದ್ರಗಳಲ್ಲಿ ಬ್ಲಾಕ್ ಲೆವೆಲ್ ಹೆಲ್ತ್ ಮೇಳಾಗಳನ್ನು ಆಯೋಜಿಸುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೇಂದ್ರ ಆರೋಗ್ಯ ಸಚಿವಾಲಯವು ದೇಶಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಭಾರತ್ ಆರೋಗ್ಯ ಕೇಂದ್ರಗಳಲ್ಲಿ ಬ್ಲಾಕ್ ಮಟ್ಟದ ಆರೋಗ್ಯ ಮೇಳಗಳನ್ನು ಆಯೋಜಿಸುತ್ತಿದೆ ಸೊ ಇದನ್ನು ಎಲ್ಲ ರಾಜ್ಯಗಳು ಯುಟಿ ಪ್ರದೇಶಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಾಹಿತಿ ಮತ್ತು ಪ್ರಸಾರ ಪಂಚಾಯತ್ ರಾಜ್ ಆಯುಷ್ ಮತ್ತು ಶಿಕ್ಷಣದಂತಹ ಸಂಬಂಧಿತ ಸಚಿವಾಲಯಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಸೊ ಆಯುಷ್ಮಾನ್ ಭಾರತ್ ಆರೋಗ್ಯ ಕೇಂದ್ರಗಳು ಮತ್ತು ಟೆಲಿಮೆಡಿಸಿನ್ ಬಗ್ಗೆ ಜಾಗೃತಿ ಮೂಡಿಸಲು ಈ ಮೇಳಗಳು ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ಭಾಗವಾಗಿದೆ ನೆಕ್ಸ್ಟ್ ಕೈಸ್ ಭಾರತದ ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಫಾರ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಟೂ ಟ್ವೆಂಟಿ ಟೂ ಸ್ಮಾರಕಗಳು ಮತ್ತು ತಾಣಗಳ ಎರಡ್ ಸಾವಿರದ ಇಪ್ಪತ್ತೆರಡರ ಅಂತಾರಾಷ್ಟ್ರೀಯ ದಿನದ ಥೀಮ್ ಏನು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹೆರಿಟೇಜ್ ಅಂಡ್ ಕ್ಲೈಮೇಟ್ ಮಾನವೀಯತೆ ಸಾಂಸ್ಕೃತಿಕ ಪರಂಪರೆಯ ವೈವಿಧ್ಯತೆ ಅವುಗಳ ದುರ್ಬಲತೆ ಮತ್ತು ಅವುಗಳ ರಕ್ಷಣೆ ಮತ್ತು ಸಂರಕ್ಷಣೆಗೆ ಅಗತ್ಯವಿರುವ ಪ್ರಯತ್ನಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ಅಂತಾರಾಷ್ಟ್ರೀಯ ಸ್ಮಾರಕಗಳು ಮತ್ತು ತಾಣಗಳ ದಿನವನ್ನು ಆಚರಿಸಲಾಗುತ್ತದೆ ಅಂಡ್ ಈ ದಿನವನ್ನು ವಿಶ್ವ ಪರಂಪರೆಯ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇ ಎಂದು ಕರೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಥೀಮ್ ಹೆರಿಟೇಜ್ ಅಂಡ್ ಕ್ಲೈಮೇಟ್ ಸೊ ನೈನ್ಟೀನ್ ಏಯ್ಟಿ ತ್ರೀರಲ್ಲಿ ರಲ್ಲಿ ಯುನೆಸ್ಕೋದ ಜನರಲ್ ಅಸೆಂಬ್ಲಿಯಿಂದ ಈ ದಿನವನ್ನು ಅನುಮೋದಿಸಲಾಯಿತು ಸೊ ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ವರ್ಲ್ಡ್ ಹೆರಿಟೇಜ್ ಡೇ ಅನ್ನು ಆಚರಿಸುತ್ತಾರೆ ವರ್ಲ್ಡ್ ಲಿವರ್ ಡೇ ಇಸ್ ಮಾರ್ಕ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ ವಿಶ್ವ ಯಕೃತ್ತಿನ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸುತ್ತಾರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನೈನ್ಟೀನ್ ಏಪ್ರಿಲ್ ಲಿವರ್ ರಿಲೇಟೆಡ್ ಡಿಸೀಸ್ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ ನೈನ್ಟೀನ್ ರಂದು ವರ್ಲ್ಡ್ ಲಿವರ್ ಡೇ ಅನ್ನು ಆಚರಿಸುತ್ತಾರೆ ಪ್ರಫುಲ್ಲಾ ರೀಸೆಂಟ್ಲಿ ವಾಸ್ ಅ ನೋಟೆಡ್ ಸಿಂಗರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸ್ಪೆಷಲೈಸ್ ಇನ್ ವಿಚ್ ಲ್ಯಾಂಗ್ವೇಜ್ ಇತ್ತೀಚೆಗೆ ನಿಧನರಾದ ಪ್ರಫುಲ್ಲಾ ಕರ್ ಅವರು ಯಾವ ಭಾಷೆಯಲ್ಲಿ ಪ್ರಸಿದ್ಧ ಗಾಯಕ ಮತ್ತು ಸಂಗೀತ ನಿರ್ದೇಶಕರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಒಡಿಯಾ ಒಡಿಯಾ ಭಾಷೆಯ ಪ್ರಸಿದ್ಧ ಗಾಯಕ ಮತ್ತು ಸಂಗೀತ ನಿರ್ದೇಶಕರಾದ ಪ್ರಫುಲ್ಲಾ ಕರ್ ಅವರು ಇತ್ತೀಚೆಗೆ ನಿಧನರಾದರು ಎರಡ್ ಸಾವಿರದ ಹದಿನೈದು ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹೂ ಹೆಸ್ ಬಿನ್ ನೇಮ್ ಆಸ್ ಅ ನೆಕ್ಸ್ಟ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಟು ರಿಪ್ಲೇಸ್ ಜನರಲ್ ಎಂ ಎಂ ನರ್ವಾನೆ ಜನರಲ್ ಎಂ ನರ್ವಾನೆ ಅವರ ಸ್ಥಾನಕ್ಕೆ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಜನರಲ್ ನರ್ವಾನೆ ಅವರ ಸ್ಥಾನಕ್ಕೆ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಜನರಲ್ ಮನೋಜ್ ಪಾಂಡೆ ಅವರನ್ನು ಆಯ್ಕೆ ಮಾಡಲಾಗಿದೆ

ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಯಮೆನ್ ಯಮನ್ ದೇಶದ ಅಧ್ಯಕ್ಷ ರಾ ಮನ್ಸೂರ್ ಹಾದಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸೊ ಅವರು ಎರಡ್ ಸಾವಿರದ ಹನ್ನೆರಡರಿಂದರೆಗೆ ಯಮನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಸೊ ಯಮನ್ ಬಗ್ಗೆ ಕ್ಯಾಪಿಟಲ್ ಸನಾ ಕಾಂಟಿನೆಂಟ್ ಏಷ್ಯಾ ಅಂಡ್ ಕರೆನ್ಸಿ ಯಮೆನಿ ರಿಯಾಲ್ ಇನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಟೂ ಇಂಡಿಯಾ ಎಲೆಕ್ಟೆಡ್ ಆನ್ ಹೌ ಮೆನಿ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಬಾಡೀಸ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವನ್ನು ಎಷ್ಟು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಸಂಸ್ಥೆಗಳಿಗೆ ಆಯ್ಕೆ ಮಾಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫೋರ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ನಾಲ್ಕು ಪ್ರಮುಖ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸಂಸ್ಥೆಗಳಿಗೆ ಆಯ್ಕೆ ಮಾಡಲಾಗಿದೆ ಫುಲ್ ಫಾರ್ಮ್ ಗೈಸ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಸೊ ಭಾರತ ಟೋಟಲ್ ನಾಲ್ಕು ಸಂಸ್ಥೆಗಳಿಗೆ ಆಯ್ಕೆ ಆಗಿದೆ सो आलो बॉडी नोड़े फर्स्ट इस कमीशन फॉर् सोशल डेवलपमेंट नेक्स्ट कमिटी ऑन एनजीओ थर्ड कमीशन आन सैंस अंड टेक्नोलॉजी फार फोर्थ अंबासडर प्रीति सरणी री इलेक्टेड टू कमिटी फार एक्नॉमिक सोशल अंड कल रईट इंपारटेंट द वर्ल्ड बैंक रिपोर्ट आन एक्सट्रीम पवर्टी इन इंडिया द एक्ट्रीम पवर्टी अकउंट इन द कंट्री डाइड बै वाट पर्संटेज बटवीन टू थंडवन अंड टूस नई ಭಾರತದಲ್ಲಿನ ಬಡತನದ ಕುರಿತು ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಎರಡು ಸಾವಿರದ ಹನ್ನೊಂದು ಮತ್ತು ಹತ್ತೊಂಬತ್ತರ ನಡುವೆ ದೇಶದಲ್ಲಿ ಬಡತನದ ಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ವರ್ಲ್ಡ್ ಬ್ಯಾಂಕ್ ಪಾಲಿಸಿ ರಿಸರ್ಚ್ ವರ್ಕಿಂಗ್ ಪೇಪರ್ ಪ್ರಕಾರ ಭಾರತದಲ್ಲಿ ತೀವ್ರ ಬಡತನದ ಪ್ರಮಾಣವು ಎರಡು ಸಾವಿರದ ಹನ್ನೊಂದರಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ಗೆ ಕಡಿಮೆ ಆಗಿದೆ ಸೊ ಇದು ದೇಶದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಹತ್ತೊಂಬತ್ತರ ನಡುವೆ ತೀವ್ರ ಬಡತನದ ಏಣಿಕೆಯಲ್ಲಿ ಶೇಕಡಾ ಟ್ವೆಲ್ ಪಾಯಿಂಟ್ ತ್ರೀ ಅಂಕಗಳ ಕುಸಿತವನ್ನು ಪ್ರತಿನಿಧಿಸುತ್ತದೆ ಅಂಡ್ ಗ್ರಾಮೀಣ ಬಡತನದ ಕಡಿತವು ಶೇಕಡಾ ಫೋರ್ಟೀನ್ ಪಾಯಿಂಟ್ ಸೆವೆನ್ ರಷ್ಟು ಕಡಿಮೆ ಆದರೆ ನಗರ ಪ್ರದೇಶಗಳಲ್ಲಿ ಅರ್ಬನ್ ಏರಿಯಾಸ್ನಲ್ಲಿ ಬಡತನವು ಶೇಕಡಾ ಸೆವೆನ್ ಪಾಯಿಂಟ್ ನೈನ್ ರಷ್ಟು ಕಡಿಮೆ ಆಗಿದೆ ಸೊ ಈ ರಿಪೋರ್ಟ್ ಅನ್ನು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಪ್ರಕಟಿಸಿದೆ ಸೊ ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡೋದಾಗೈಸ್ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ ಡಿ ಸಿ ಯು ಎಸ್ನಲ್ಲಿದೆ ನಲ್ಲಿ ಇದೆ ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಡೇವಿಡ್ ಮಲ್ಪಾಸ್ ಅಂಡ್ ಸ್ಥಾಪನೆ ನೈನ್ಟೀನ್ ಫೋರ್ಟಿ ಫೋರ್ನಲ್ಲಿ ಆಗಿದೆ ಬಿಯಾರೋ ಈಸ್ ಕನ್ಸ್ಟ್ರಕ್ಟಿಂಗ್ ದ ವರ್ಲ್ಡ್ಸ್ ಹೈಯೆಸ್ಟ್ ಟನಲ್ ಅಟ್ ಶಿಂಕುಲಾ ಪಾಸ್ ದಿಸ್ ಟನಲ್ ವಿಲ್ ಕನೆಕ್ಟ್ ಲಡಾಕ್ ವಿತ್ ವಿತ್ ಸ್ಟೇಟ್ ಆಫ್ ದ ಕಂಟ್ರಿ ಬಿಯಾರೋ ಶಿಂಕುಲಾ ಪಾಸ್ನಲ್ಲಿ ವಿಶ್ವದ ಅತಿ ಎತ್ತರದ ಸುರಂಗವನ್ನು ನಿರ್ಮಿಸುತ್ತಿದೆ ಸೊ ಈ ಸುರಂಗವು ಲಡಾಖ್ ಅನ್ನು ಯಾವ ರಾಜ್ಯದೊಂದಿಗೆ ಸಂಪರ್ಕಿಸುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್ ಬಿಆರ್ಒ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಹಿಮಾಚಲ್ ಪ್ರದೇಶವನ್ನು ಲಡಾಖ್ನ ಜನ್ಸ್ಕರ್ ಕಣಿವೆಗೆ ಸಂಪರ್ಕಿಸುವ ವಿಶ್ವದ ಅತಿ ಎತ್ತರದ ಸುರಂಗವನ್ನು ನಿರ್ಮಿಸುತ್ತದೆ ಸೊ ಹದಿನಾರು ಸಾವಿರದ ಐನೂರು ಅಡಿ ಎತ್ತರದಲ್ಲಿ ಶಂಕುಲಾ ಪಾಸ್ನಲ್ಲಿ ಸುರಂಗವನ್ನು ಬಿಆರ್ಒ ನಿರ್ಮಿಸಲಿದೆ ಸೊ ಬಿಆರ್ಒ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಪ್ರಾಜೆಕ್ಟ್ ಯೋಜಕ್ ಅಡಿಯಲ್ಲಿ ಕಾರ್ಯಗತಗೊಳಿಸುತ್ತದೆ ಆ್ಯಂಡ್ ಈ ಸುರಂಗವನ್ನು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ

ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅಂಬಾಸಿಡರ್ ಫಾರ್ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಕರ್ನಾಟಕ ರಾಜ್ಯದ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ಗೆ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಾಬಿನ್ ಉತ್ತಪ್ಪ ಕರ್ನಾಟಕ ಸರ್ಕಾರವು ಭಾರತೀಯ ಕ್ರಿಕೆಟರ್ ರಾಬಿನ್ ಉತ್ತಪ್ಪ ಅವರನ್ನು ಕರ್ನಾಟಕ ಆರೋಗ್ಯ ಇಲಾಖೆ ಪ್ರಾರಂಭಿಸಿದ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಕೆ ಬಿಎಚ್ ಅದು ಫಾರ್ಮ್ ಗೈಸ್ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಸೊ ಈ ಸ್ಕೀಮ್ ಅನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನೀತಿ ಆಯೋಗ್ ಮತ್ತು ನಿಮಾನ್ಸ್ ಬೆಂಗಳೂರು ಕರ್ನಾಟಕ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು ಸೊ ಕರ್ನಾಟಕ ಬಗ್ಗೆ ನೋಡೋದು ಗೈಸ್ ಗವರ್ನರ್ ಥಾವರ್ ಚಂದ್ ಗೆಲೋಟ್ ಆ್ಯಂಡ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಸೊ ಇಂಡಿಯನ್ ಕ್ರಿಕೆಟರ್ ರಾಬಿನ್ ಉತ್ತಪ್ಪ ಅವರನ್ನು ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ನ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ ದ ಫಸ್ಟ್ ಎವರ್ ಇಂಟರ್ನೆಟ್ ರೇಡಿಯೋ ಚಾನೆಲ್ ಫಾರ್ ವಿಜುವಲಿ ಇಂಪೇರ್ಡ್ ನೇಮ್ಡ್ ರೇಡಿಯೋ ಅಕ್ಷ್ ಹ್ಯಾಸ್ ಬಿನ್ ಲಾಂಚ್ ಇನ್ ಡ್ಯಾಶ್ ದೃಷ್ಟಿಹೀನರಿಗಾಗಿ ಭಾರತದ ಮೊಟ್ಟ ಮೊದಲ ಇಂಟರ್ನೆಟ್ ರೇಡಿಯೋ ಚಾನಲ್ ಅನ್ನು ರೇಡಿಯೋ ಅಕ್ಷ್ ಎಂದು ಡ್ಯಾಶ್ನಲ್ಲಿ ಪ್ರಾರಂಭಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನಾಗ್ಪುರ್ ಇನ್ ಮಹಾರಾಷ್ಟ್ರ ದೃಷ್ಟಿಹೀನರಿಗಾಗಿ ಭಾರತದ ಮೊಟ್ಟ ಮೊದಲ ಇಂಟರ್ನೆಟ್ ರೇಡಿಯೋ ಚಾನೆಲ್ ಅನ್ನು ರೇಡಿಯೋ ಅಕ್ಷ್ ಎಂದು ನಾಗ್ಪುರ್ ಮಹಾರಾಷ್ಟ್ರನಲ್ಲಿ ಪ್ರಾರಂಭಿಸಲಾಗಿದೆ

ಸ್ನೇಹಿತರೆ ಎರಡು ಕ್ವಶ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ